ಏನ್ ಸಮಾಚಾರ? ಬೆಂಗಳೂರಲ್ಲೇ ಇದ್ದಿದ್ರೆ ಸಾವಿರಾರು ಕೋಟಿ ಒಡೆಯ ಬಿಸ್ನೆಸ್ ಎಲ್ಲ ನೋಡ್ಕೊಂಡು ಆರಾಮಾಗಿರ್ಬೋದಿತ್ತು. ಈ ನಾಗಮಂಗಲದ ರಾಜಕಾರಣದ ಎಂಟ್ರಿ ಹೆಂಗೆ, ಏನ್ ಕತೆ? ನಾನು ಬಹಳ ಚಿಕ್ಕದಿಂದ ರಾಜಕಾರಣದಲ್ಲಿ ಇದ್ದವನು. ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಸ್ವಲ್ಪ ದೂರ ಇದ್ದೆ. ಸುಮಾರು ಯಾವುದೋ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಹೋಗೋದು, ನನ್ನ ಕೈಲಾಗಿದ್ದು ನನಗೆ ಬೇಕಾದರೂ ಸಪೋರ್ಟ್ ಮಾಡ್ಕೊಳ್ಳೋದು ಬರ್ತಕ್ಕಂಥದ್ದು. ಎಲ್ಲ ಮೊದಲಿಂದ ನಮ್ಮ ಮಾಜಿ ಶಾಸಕ ದಿವಂಗತ ಸಿಂಗಾರಿಗೌಡರು ಫಾಲೋ ಮಾಡ್ತಾರೆ, ಅದಾದ್ಮೇಲೆ ಎಚ್ ಡಿ ಕೃಷ್ಣಪ್ಪನವರ ಅವ್ರ ಕೊನೆಯ ಹಂತದವರೆಗೂ ಅವ್ರನ್ನೇ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದು. ನಾವು ಒರಿಜಿನಲಿ ಜನತಾ ಪಾರ್ಟಿಲಿದ್ದಂಥವ್ರು. ಸನ್ಮಾನ್ಯ ಎಸ್ ಎಂ ಕೃಷ್ಣರವರು 99 ಮುಖ್ಯಮಂತ್ರಿಗಳಾದಮೇಲೆ ನಾನು ಬೆಂಗಳೂರಿನಲ್ಲಿ ನಮ್ಮ ಜಿಲ್ಲೆಯವರವರು ಮುಖ್ಯಮಂತ್ರಿ ಆದ್ರಲ್ಲ ಅನ್ನೋ ಒಂದು ಅಭಿಮಾನಕ್ಕೋಸ್ಕರ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದೆ. ಅದಾದ ನಂತರ 2004 ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೆ. ಯಶಿವರಾಮೇಗೌಡ ಕಂಟೆಸ್ಟ್ ಮಾಡಿದಾಗ ಅವ್ರಿಗೆ ಸಪೋರ್ಟ್ ಮಾಡಿದ್ದೆ. ಅದಾದ ನಂತರ ಬೆಳವಣಿಗೆಗಳು ಬೇರೆ ಬೇರೆ ಥರ ಡೆವಲಪ್ಮೆಂಟ್ ಆಗಿ ನಾನು ಅನಿರೀಕ್ಷಿತವಾಗಿ ರಾಜಕಾರಣ ಪ್ರವೇಶ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು ಮಾಡಿದೆ. 1989-1994 ಶಿವರಾಮೇಗೌಡರು ಇಂಡಿಪೆಂಡೆಂಟ್ ಶಾಸಕರು ನಾಗಮಂಗಲಕ್ಕೆ, 1999-2004 JDSಯಿಂದ ಶಾಸಕರು ಚಲರಾಯಸ್ವಾಮಿ ಅವರು, 2008 ಮೂರನೇ ಬಾರಿ ಹ್ಯಾಟ್ರಿಕ್ ಸಾಧಿಸ್ತಾರೆ ಅಂತಿತ್ತು. ಎಲ್ಲರೂ ಗೆದ್ಕೊಂಡು ಬಂದರು, JDSನ ಬೇರೆ ಬೇರೆಯವರೆಲ್ಲ ಚುನಾವಣೆಗಳನ್ನ ಗೆದ್ದರು ಒಂದಷ್ಟು ಜನ, ಆದರೆ ಚಲರಾಯಸ್ವಾಮಿ ಅವ್ರನ್ನ ಸೋಲಿಸಿ ನೀವು ವಿಧಾನಸಭೆ ಪ್ರವೇಶ ಮಾಡಿದ್ರಿ. ಹೇಗೆ ಸಾಧ್ಯ ಆಯ್ತಿದ್ದು? ಹೇಗಿತ್ತು ಅವತ್ತಿನ ಚುನಾವಣೆ? ಬಹುತೇಕ ಸ್ವತಂತ್ರ ಬಂದ ನಂತರ ಹಸ್ತದ ಗುರುತಿಂದ ಗೆದ್ದಂತ ಏಕೈಕ ಶಾಸಕ ನಾಗಮಂಗಲದಿಂದ ನಾನೊಬ್ಬನೆ. ಅವತ್ತು ನನ್ನ ಕ್ಷೇತ್ರದ ಮತದಾರರು ಕೈ ಹಿಡಿದು 5800 ಚಿದ್ರ ಮತದಲ್ಲಿ ನನ್ನ ಆಯ್ಕೆ ಮಾಡಿ ಪ್ರಥಮ ಬಾರಿಗೆ 2008 ವಿಧಾನಸಭೆ ಕಳಿಸ್ಕೊಟ್ರು. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಬ್ಬ ವ್ಯಕ್ತಿ ಯಾವಾಗ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಈ ಅಧಿಕಾರ ಶಾಶ್ವತವಲ್ಲ ಅಂತಕ್ಕಂಥ ಅವ್ನು ಮೊದಲು ಅರ್ಥ ಮಾಡಿಕೊಂಡ್ರೆ ಅವ್ನು ಶಾಶ್ವತವಾಗಿ ಅಧಿಕಾರದಲ್ಲಿ ಅವಕಾಶ ಆಗ್ತದೆ. ಅಧಿಕಾರ ಬಂದ ತಕ್ಷಣ ದುರಹಂಕಾರ ಮತ್ತೊಂದು ಮಗದೊಂದು ಪಟ್ಟರೆ ಖಂಡಿತವಾಗ್ಲೂ ಅದನ್ನು ಜನಗಳ ರೊಟ್ಟಿ ಮಗ್ಚಾಕ್ತಾರೆ, ಮಗ್ಚಾಕ್ಬಿಡ್ತಾರೆ.